ಎಲ್ಲಿಗೆ ಬೇಕು? ಏ ಕರಿಯಪ್ಪ, ಇಮಿಡಿಯೇಟ್ ಆಗಿ ಕರೆಸ್ತೇವೆ. ಕರೀರಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅವ್ರು, ಕರೀರಿ ಬೇಗ. ಅಲ್ಲೇ ಅಲ್ಲೇ ಹೋಗೋಣ, ಬನ್ನಿ. ಅವರು ಸರ್ಜನ್ ರಮೇಶ್ ಸರ್. ಈಗ ಎಲ್ಲಿದ್ದಾರೆ ಮಗು? ಬೆಂಗಳೂರು ಸರ್. ತಂದೆ ಸರ್ ನನ್ನ. ಅವ್ರು ಎಲ್ಲಿದ್ದಾರೆ? ಬೆಂಗಳೂರಲ್ಲಿ ಹಾಸ್ಪಿಟಲ್ ಅಲ್ಲಿ ಇದೀವಿ ಸರ್. ಆದ್ರೆ ಲಂಗ್ಸ್ ಇನ್ಫೆಕ್ಷನ್ ಅದು ಕ್ಲಿಯರ್ ಆಗ್ತಾ ಇದೆ ಸರ್. ಅಲ್ಲಿ ಆಕ್ಸಿಜನ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಇದೀವಿ. ಆಕ್ಸಿಜನ್ ಬೆಡ್ ಬೇಕು ಅಂತ ಹೇಳ್ತಾರೆ. ಮನೆಗೆ ಹೋಗಿ ಅಂತ ಸರಿ, ಆಕ್ಸಿಜನ್ ಇಮಿಡಿಯೇಟ್ ನೋಡಿ, ಇಮಿಡಿಯೇಟ್. ಈಗ ಅಲ್ಲಿಂದ ಹೆಂಗೆ ಶಿಫ್ಟ್ ಮಾಡ್ತೀರಾ ಸರ್? ಅಲ್ಲಿಂದ ಆಂಬುಲೆನ್ಸ್ ಬರಬೇಕು ನಾವು. ಏನು ಮಾಡ್ತೀರಾ ನೀವು ಸರ್? ನಾನು ಜಾಬ್ ಮಾಡ್ತಾ ಇದ್ದೀನಿ ಸರ್. ಸರಿ, ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿಸ್ಬಿಟ್ಟು. ಯಾವ ಹಾಸ್ಪಿಟಲ್ ಅಲ್ಲಿ ಇರೋದು ಸರ್? ಬಸವನಗುಡಿ ಪ್ರೈವೇಟ್ ಹಾಸ್ಪಿಟಲ್. ಈಗ ನೀವು ಇಮಿಡಿಯೇಟ್ ಆಗಿ ಶಿಫ್ಟ ಮಾಡಿ ಇಲ್ಲಿ ಆಕ್ಸಿಜನ್ ಬೆಡ್ ರೆಡಿ ಮಾಡ್ಬಿಡ್ತಾರೆ ಸರ್. ಇವಾಗ ಆಕ್ಸಿಜನ್ ಬೆಡ್ ರೆಡಿ ಮಾಡಿ ನಾನು ಬಂದು ಚೆಕ್ ಮಾಡ್ಕೊಂಡು ಹೋಗ್ತೀನಿ. ನೀವು ಇಮಿಡಿಯೇಟ್ ಆಗಿ ಇದು ಮಾಡಿ ಏನಿದ್ರು ನನ್ನ ಗಮನಕ್ಕೆ ತಗೊಂಬನ್ನಿ. ಎಷ್ಟು ವಯಸ್ಸು ಮಗುಗೆ? ತಂದೆ ಸರ್. ತಂದೆನಾ? ಸರಿ ಸರ್, 75 ತಗೊಂಬನ್ನಿ, ಬೇಗ ತಗೊಂಬಂದ್ಬಿಡಿ. ಆರೋ ತೊಂದರೆ ಇಲ್ಲ ಸರ್, ದಯವಿಟ್ಟು ಮಾಡಿ ಸರ್, ಪ್ಲೀಸ್. ಆಯ್ತಾ? ಈಗ ಶಿಫ್ಟ್ ಮಾಡ್ತಾರೆ ಸಾಹೇಬ್ರು? ಮೆಡಿಕಲ್ ನಮಸ್ಕಾರ ಅಕ್ಕ. ಇಲ್ಲಂತ ಅಕ್ಕ, ಥ್ಯಾಂಕ್ಸ್ ಅಕ್ಕ. ಅಕ್ಕ ಏಮನ ಕಷ್ಟ ಮುಂಟೆ ಶಪ್ಪಂಡ ಪ್ಲೀಸ್ ಅಕ್ಕ. ಇದು ಮಾತಾಡೋಣ ಸರ್. ಸರ್ ದಯವಿಟ್ಟು ಶಿಫ್ಟ್ ಆಗ್ಬೇಕು ಸರ್. ಅದು ಶಿಫ್ಟ್ ಆಯ್ತು ಇಲ್ಲೋ ಫಾಲೋ ಅಪ್ ಮಾಡಿ ಸರ್. ಸರ್ ನಮಸ್ಕಾರ ಸರ್. ಏಮಗ ಎಲ್ಲಾರ ಏಮಯ್ಯ ಮನೆ ಇಲ್ಲ ಸರ್ ಇವ್ರಿಗೆ ಮನೆ. ಈ ಸೈಟ್ ಕೊಡೋವಾಗ ಇವ್ರು ಇಲ್ಲಿ ಇರಲಿಲ್ಲ, ರೀಸೆಂಟಾಗಿ ಬಂದರು. ಇವ್ರು ನೆಕ್ಸ್ಟ್ ಒಂದು ಇದರ ಪ್ರಾವಿಷನ್ ಇದೆ ಅಲ್ಲ, ಪ್ರಾವಿಷನ್ ಇದೆ ಮಾಡ್ಬೋದು. ಇಡು ಆಧಾರ್ ಕಾರ್ಡು ಡೀಟೇಲ್ಸ್ ಅಂತ ಅನ್ವಲ್ ಶತ್ಕೇಂಡ. ಇವ್ರು ನೆಕ್ಸ್ಟ್ ಮನ ನಗರಸಭೆ ಇದೇ ಇತ್ತಾನೆ, ನಾನು ಒಂದು ಸೈಟ್ ಸೇಪಿಚ್ಚಿಸ್ತಾನೆ. ಹಾಂ, ಇವಡು ಈಗ ತಿಂಗಳು ತಿಂಗಳು ನಮ್ಮ ಸರ್ಕಾರದಿಂದ 2000 ಬರುತ್ತಲ್ಲ, ಅದು ಆ ಪ್ರಾವಿಷನ್ ಮಾಡಿಸ್ತೀನಿ. ಒಂದು 2 ವೇಲ್ ಹಸ್ತಮ್ಮ, ಮುದ್ರನೇ ಲಿಂಕ ಭೀಮ್ ಅಂತ ಇಸ್ತಮ್ಮ. ಹಾಂ, ಧೈರ್ಯ ಉಂಡಮ್ಮ, ಬೇಜಾರು ಪಡ್ಕೂಡ್ದು, ಕಷ್ಟ ಅಲ್ಲಿ ಪ್ಯಾದೊಳಕ್ಕೆ ವಚ್ಚೆ. ಹಾಂ, ಶ್ರೀನಿವಾಸ್ ಅಂತ. ಸೀನಾ, ಏನು ಸಮಾಚಾರ ಮೇಡಮ್? ಭಯ್ಯ ಸಲಾಮ್ ಅಲೈಕುಮ್. ಸಲಾಮ್ ಅಲೈಕುಮ್ ಭಯ್ಯ. ಇವರು ನಮ್ಮ ಎಲೆಕ್ಷನ್ಗೆ ಅಮ್ಮ ಹಾಯ್ ಅಮ್ಮ. ಗಾಡಿ ಓಡಿಸ್ಕೊಂಡು ಜೊತೆ ಎಲ್ಲ ಇದ್ದೀರ? ಏನು ಮಾಡ್ತಿದ್ಯಮ್ಮ ನೀನು? ನಾನು ಟೆಂತ್ ಓದ್ತಾ. ಚೆನ್ನಾಗಿ ಓದಮ್ಮ, ಚೆನ್ನಾಗಿ. ಥ್ಯಾಂಕ್ ಯು. ಅಮ್ಮ ಒಳ್ಳೆ ರ್ಯಾಂಕ್ ಬರಬೇಕಮ್ಮ. ಹಾಂ ಅಮ್ಮ, ನಮಸ್ತೆ ಅಮ್ಮ, ನಮಸ್ತೆ. ಬನ್ನಿ ಬನ್ನಿ ಭಯ್ಯ. ಥ್ಯಾಂಕ್ ಯು ಭಯ್ಯ. ಓಲೋ ಯೂಬರ್ನ ಚಿಕ್ಕಬಳ್ಳಾಪುರ ಕಾಲಿಡಕ್ಕೂ ಬಿಡಲ್ಲ ನಾನು. ಇದು ನನ್ನ ಪ್ರಾಮಿಸ್. ಇದು ಪೋಸ್ಟ್ ಆಫೀಸಲ್ಲಿ ಅಯ್ಯೋ ಎಲ್ಲ ಇದು ಮುಕ್ಕರಿಗೆಲ್ಲ ಪಿಂಚಣಿ ಕೊಡಲ್ಲ ಸರ್. ಯಾಕೆ? ಮನೆಗೆ ಬಂದು ಕೊಡಬೇಕು, ಹ್ಯಾಂಡಿಕ್ಯಾಪ್ ಎಲ್ಲ ಇರ್ತಾರೆ. ನಮ್ಮಮ್ಮ ಕಣ್ಣು ಕಾಣಿಸಲ್ಲ, ಮನೆ ಹತ್ರ ತಂದು ಕೊಡಲ್ಲ ಸರ್. ಯಾರು ಪೋಸ್ಟ್ ಆಫೀಸ್ ಅವ್ರು? ಯಾರು ಪೋಸ್ಟ್ ಆಫೀಸಲ್ಲೇ ಅವರು ಕೆಲಸ ಮಾಡ್ತಾರೆ, ಪೋಸ್ಟ್ ಮೇಲೆ ಮನೆಗೆ ತಲುಪಲ್ಲ ಸರ್. ಯಾಕೆ ಹಂಗೆ? ಅದೊಂದು ಸಮಸ್ಯೆ ಸರ್. ಯಾರು ಮೇಡಮ್ ಪೋಸ್ಟ್ ಆಫೀಸ್ ಅವರೆಲ್ಲ? ಅದು ಸೆಂಟ್ರಲ್ ಗೌರ್ಮೆಂಟ್ ಬಿಡಿ. ಏನಾದ್ರೂ 6 ಗಂಟೆ ಮಾತಾಡ್ತಾರಾ? ನಾನು ಮಾತಾಡ್ತೀನಿ. ಅದೊಂದು ತುಂಬಾ ಮುತುಕರು ಎಲ್ಲ ಬಂದಿರ್ತಾರೆ, ನನಗೆ ಬೇಜಾರಾಯ್ತು. ಇಲ್ಲ ಬಿಡಿ, ಈಗ ಪೋಸ್ಟ್ ಆಫೀಸ್ ಅವ್ರಿಗೆ ಅಷ್ಟು ಮೈಬಾರ ಆದ್ರೆ ನಾನೇ ಇಸ್ಕೊಂಡ್ಬಂದು ನಾನೇ ಕೊಡ್ತೀನಿ. ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲ ಅವ್ರಿಗೆ. ಅಲ್ಲ, ಅವ್ರಿಗೆ ಮೈಬಾರ ಜಾಸ್ತಿ ಆದ್ರೆ ನಾನೇ ಇಸ್ಕೊಂಡ್ಬಂದು ನಾನೇ ಕೊಡ್ತೀನಿ, ನೀವು ನಿಶ್ಚಿಂತೆಯಿಂದ ಇರಿ. ಅದು ಇನ್ನೊಂದು, ಅವ್ರಿಗೆ ಅವ್ರ ತಾಯಿಗೆ ಸ್ವಲ್ಪ ಕಣ್ಣು ಕಾಣಿಸಲ್ಲ. ಅಮ್ಮ ನೀವು ಭಯ ಬೀಳ್ಬೇಡಿ, ಈಗ ನಾನು ಮಾತಾಡಿ ನಾನೇ ಮನೆಗೆ ತಂದು ಕೊಡ್ತೀನಿ. ಪೋಸ್ಟ್ ಆಫೀಸಲ್ಲಿ ಮಾತಾಡ್ತೀನಿ, ಬರ್ತೀನಿ. ರತ್ನಮ್ಮ ಸರಿ, ಅಮ್ಮ ಲೇಡೀಸ್ ಮೆಡಿಸಿನ್ ಮಾಡ್ತಿರೋದು ನೀವೇನಾ? ಅಲ್ಲ, ಇವರು ಲಾಯರ್. ಓಕೆ, ನಮಸ್ತೆ ಅಮ್ಮ, ಹಾಯ್. ಬಮ್ಮ ಅಮ್ಮ, ನನ್ನ ಪೆನ್ಷನ್ ಅಂತ ಬಿ ಎನ್ ಆರ್ ನೋಟ್ ಮಾಡ್ಕೊಳ್ರಿ. ಹಂಗೆ ನಾನೇ ಮನೆಗೆ ತಂದು ಕೊಡ್ತೀನಿ ನಾಳೆ, ನೀವು ಭಯ ಬೀಳ್ಬೇಡಿ. ಇಲ್ಲ ಇಲ್ಲ, ನಾನು ಮಾಡ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ? ರಮಣ ಅಂತ ಹೇಳ್ಬಿಟ್ಟು ರಮಣ 2 ತಿಂಗಳು ಕನಸು ಮಾಡಿದ್ರೆ ಸರ್. 2 ತಿಂಗಳು ಹೇಳ ಹೇಳೋಕೆ ಆಶೀರ್ವಾದ ಅಭಿಷೇಕ ಒಂದು ಕೌ ಎಂ ಆಶೀರ್ವಾದ ಅಭಿಷೇಕ ಎಂ ಕೊಡ್ತಾವೆ ಆಶೀರ್ವಾದ ಅಭಿಷೇಕ. ನೀರು ಅಂತ ಲೀಡ್ ಇಚ್ಚಿ ನನ್ಗೆ ಗೆಲುಪಿಚ್ಚ ನೋಡಿ ಮೂರ್ತಿ ಬಾ ಮುರ್ತಣ ಯಜಮಾಂಡ ನಮಸ್ಕಾರ. ಏನ್ ಸಮಾಚಾರಮ್ಮ? ಎಟ್ಲೊಂದು ಆರೋಗ್ಯಮ್ಮ?